ಕಾರ್ಯಕ್ರಮ ಮಾಡಿಕೊಂಡಿದ್ದ ನಮ್ಮ ಒಕ್ಕಲಿಗ ಸಂಘದಿಂದ ಏನು ಆಯೋಜನೆ ಮಾಡಿದ್ರು. ಇವತ್ತು ಒಂದು ಖುಷಿ ಸಂಗತಿ ಏನಂದ್ರೆ, ಏನೋ ಬರೀ ಒಕ್ಕಲಿಗರೇ ಬರ್ತಾರಪ್ಪ ಅನ್ಕೊಂಡಿದ್ರು. ಇವತ್ತು ಎಲ್ಲ ಸಮಾಜದವರು ಎಲ್ಲ ಮುಖಂಡರುಗಳು ಸಹ ಬಂದು ಇವತ್ತು ಪಕ್ಷಾತೀತವಾಗಿ ಇವತ್ತು ನಮ್ಮ ಜೊತೆ ಬಂದು ಇವತ್ತು ಏನು ಮೆರವಣಿಗೆ ಮೂಲಕ ಬಂದು ಇವತ್ತು ಏನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ದೊಡ್ಡ ಮಾಹಿತಿ ಅಂದ್ರೆ, ಇವತ್ತು ಯಾವುದೇ ಸಮಾಜದ ವಿರುದ್ಧ ಮಾಡಿದ್ರು ಎಂತ ದೊಡ್ಡವರಿದ್ರು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋಕ್ಕೋಸ್ಕರ ಇದೊಂದು ಮಾಹಿತಿ. ಇವತ್ತು SC ST ಸಮಾಜದವ್ರ ವಿರುದ್ಧ ಇರ್ಬೋದು, ಒಬ್ಬ ಒಕ್ಕಲಿಗ ಸಮಾಜದ ಬಗ್ಗೆ ಇರ್ಬೋದು, ತುಂಬಾ ಅವಹೇಳನಕಾರಿಯಾಗಿ ಮಾತಾಡಿರುವಂತ 33 ಮೂರು ಸಲ ಶಾಸಕರಾಗಿದ್ದಾರೆ, ಜವಾಬ್ದಾರಿತ್ವದ ಸ್ಥಾನದಲ್ಲಿದ್ದಾರೆ, ಎಲ್ಲಾ ಸಮಾಜನು ಒಟ್ಟಿಗೆ ಅಂತ ಕರ್ಕೊಂಡು ಹೋಗುವಂತ ಮನೋಭಾವ ಇರಬೇಕು. ಆದ್ರೆ ಇವತ್ತು ತುಂಬಾ SC ST ಸಮಾಜ ಇರ್ಬೋದು, ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು, 100ಕ್ಕೆ 100 ರೆಕಾರ್ಡ್ ಸಿಕ್ಕಿಲ್ಲ ಇರ್ಬೋದು, ಎಲ್ಲಾ ಸಮಾಜದ ಬಗ್ಗೆನೂ ತುಂಬಾ ವಿರೋಧವಾಗಿ ಅವಹೇಳನಕಾರಿಯಾಗಿ ಮಾತಾಡಿರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನ್ ನಮ್ಮ ಒಕ್ಕಲಿಗ ಸಮಾಜದವರೆಲ್ಲ ಸೇರಿ ಮುಖಂಡರುಗಳ ಸೇರಿ ಏನು ಪ್ರತಿಭಟನೆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಇವತ್ತು ತುಂಬಾ ಚಿಕ್ಕ ಮಟ್ಟದಲ್ಲಿ ಮಾಡಿದೀವಿ, ಮುಂದಿನ ದಿವಸ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಹೈವೇ ಬಂದ್ ಮಾಡುವಂತ ಕೆಲಸ ಮಾಡಿದೀವಿ, ಇವತ್ತು ಅವ್ರ ಪುತ್ಲಿ ಸುಡುವಂತ ಕೆಲಸ ಮಾಡಿದೀವಿ, ಮತ್ತು ತಹಸೀಲ್ದಾರ್ಗೂ ಇವತ್ತು ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವನ್ನ ಈ ಕೂಡಲೇ ನೀವು ವಜಾ ಮಾಡಕ್ಕೆ ಶಿಫಾರಸು ಮಾಡಬೇಕು, ನಮ್ಮ ಸಮಾಜದ ಗೌರವ ಉಳಿಸ್ಬೇಕು, ಅವರು ಸಹ ಕ್ಷಮಾಪಣೆ ಕೇಳಬೇಕು ಬಹಿರಂಗವಾಗಿ ಅಂತ ಕೇಳಿದೀವಿ. ಇದೇನು ಮೊದಲನೇ ಬಾರಿ ಅಲ್ಲ, ಇವತ್ತಾಗಲೇ ನಿರ್ಮಲಾನಂದ ಸ್ವಾಮಿಗಳ ಬಗ್ಗೆ ತುಂಬಾ ಕೀಳವಾಗಿ ಮಾತಾಡಿದ್ರು 3-4 ವರ್ಷದಿಂದ ಕಡೆ, ಮತ್ತೆ ಇವತ್ತು ಹೆಣ್ಮಕ್ಳ ಬಗ್ಗೆ ತುಂಬಾ ಕೀಳವಾಗಿ ಮಾಡಿದ್ರು, ಎಲ್ಲರೂ ಅಮ್ಮ ಅಂತ ವಿಷಯದಲ್ಲಿ ಮಾತಾಡ್ತಾ ಇದಾರೆ. ಇವತ್ತು ತುಂಬಾ ಕೀಳ್ಮಟ್ಟದ ರಾಜಕೀಯವಾಗಿ ಕೀಳ್ಮಟ್ಟದ ಮನೋಭಾವದಿಂದ ಮಾಡ್ತಾ ಭಾಷೆ ಉಪಯೋಗಿಸಿ ಮಾಡ್ತಾವ್ರೆ. ಹಂಗಾಗಿ ಇವತ್ತು ಪ್ರತಿಭಟನೆ ಕಂಡಿದೀವಿ, ಮುಂದಿನ ದಿವಸ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಫಸ್ಟೇ ಅವರು 1000 ಕೋಟಿ ಸುಳ್ಳು ಬಿಲ್ ಬರ್ದಿ ನುಂಗಿರುವಂತ ಗಿರಾಕಿ, ಅವ್ರು ಮುನಿರತ್ನಮ್ಮ ಸುಳ್ಳು ಬಿಲ್ ಬರ್ದಿ ನುಂಗಿರುವಂತ ಗಿರಾಕಿ. ತಂಗ್ಕೊಡು ತಂಗ್ಕೊಡು ಅಂದ್ರೆ ದುಡ್ಡೇ ತಂಗ್ಕೊಡು ಅಂತ, ಅದು 40% ಗಿರಾಕಿ ಅಲ್ವಾ ಬಿಜೆಪಿ, ಬಿಜೆಪಿಗೆ ಹೋದ್ರೆ 40% ಗಿರಾಕಿ ಅಲ್ವಾ, ಅದಕ್ಕೆ 40% ತಂಗ್ಕೊಡು ಅಂತ ದುಡ್ಡಿಗೆ ಬಿಡಿಸುವಂತ ಕೆಲಸ. No. 1 420 ಕರ್ನಾಟಕದಲ್ಲೇ ಯಾರನ 420 MLA ಇದ್ರೆ ಮುನಿರತ್ನ ಅವರೇ ಮೊದಲನೇ ಸ್ಥಾನ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯ ಆಗ್ತೀವಿ, ಬತ್ತೀವಿ ಅವ್ರ ಮನೆ ಹತ್ರಕ್ಕೆ ಬತ್ತೀವಿ, ಅದ್ ನೋಡೋಣ ಯಾರು ಅವರು ಒಕ್ಕಲಿಗ ಸಮಾಜದ ಬಗ್ಗೆ ಅವ ಇಷ್ಟೊಂದು ಕೀಳವಾಗಿ ಮಾತಾಡಿ ಅವ್ರು ಹೆಂಗೆ ಅರ್ವಿಸ್ಕೊಂತಾರೆ ನೋಡೋಣ. ಇದ್ರ ಬಗ್ಗೆ ಮುಂದಿನ ದಿವಸ ಅದಕ್ಕೆ ಏನ್ ಬೇಕೋ ನಾವು ತಕ್ಷಣವಾಗಿ ಉತ್ತರ ಕೊಡ್ತೀವಿ.